ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಅದಕ್ಕೆ ವೇದನಾಯಕಿ ಅಮ್ಮನ ಹತ್ರ ಪರಿಹಾರ ಕೇಳಿದ್ದೆ. ಅವರು ನೇರವಾಗಿ ಬಂದು ಭೇಟಿಯಾಗಿ ಪ್ರಸಾದ ತಗೊಂಡೋಗಿ ಅಂತ ಹೇಳಿದ್ರು. ಅದಕ್ಕೆ ಹೊರಟಿದ್ವಿ. ಅದ್ ಸರಿ ಅತ್ತೆ, ಆದ್ರೆ ಈ ಟೈಮಲ್ಲಿ ಯಾಕೆ? ಬೆಳಿಗ್ಗೆ ಆದ್ಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಹೋಗ್ಬೋದಲ್ಲ? ಇಲ್ಲ ಇಲ್ಲ, ಅವ್ರಿಗೆ ಬೇರೆ ಏನು ಕೆಲ್ಸ ಇದೆ ಅಂತೆ, ಅದಕ್ಕೆ ಈಗ್ಲೇ ಬನ್ನಿ ಅಂತ ಹೇಳಿದ್ರು. ಅಲ್ವೇನು ಪ್ರತಾಪ? ಹಾಗೆ ಕಲ್ಪನಾ, ಈ ವಿಷಯನ ಯಾರ ಹತ್ರ ಹೇಳ್ಬೇಡ, ಗಾಬರಿ ಆಗ್ತಾರೆ. ಏನು, ನಾವು ಹೋಗಿ ಬೇಗ ಬಂದ್ಬಿಡ್ತೀವಿ. ಸರಿ, ಮನೆ ಕಡೆ ಜೋಪಾನ, ನಾವು ಹೋಗ್ಬಿಟ್ಟು ಬಂದ್ಬಿಡ್ತೀವಿ. ಬಾರ ಪ್ರತಾಪ. ಅಲ್ಲ, ಕಟ್ಕೊಂಡು ಗಂಡನೇ ಗುಟ್ ಮೇಂಟೈನ್ ಮಾಡ್ತಿದ್ದಾರೆ ಅಂದ್ರೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನನ್ಗಂತೂ ಇತ್ತೀಚೆಗೆ ಇವ್ರು ನಡ್ಕೊಳ್ತಾ ಇರೋ ರೀತಿನೇ ಗೊತ್ತಾಗ್ತಿಲ್ಲ. ಒಂದೊಂದ್ಸಲ ಒಂದೊಂದ್ ತರ ನಡ್ಕೊಳ್ತಾರೆ. ಖುಷಿಗೂ ದುಃಖಕ್ಕೂ ವ್ಯತ್ಯಾಸನೇ ಇಲ್ಲ ಅನ್ನೋ ಹಾಗೆ ಬಿಹೇವ್ ಮಾಡ್ತಾರೆ. ನೋಡೋಣ ಎಲ್ಲಿವರೆಗೂ ಮುಂದುವರಿಯುತ್ತೆ ಅಂತ. ಅಜ್ಜಿ, ಅಜ್ಜಿ, ಎಲ್ಲಿದ್ದೀರಾ ಅಜ್ಜಿ? ಬೇಗ ಹೊರಡ್ತೀವಿ ಅಂತ ಹೇಳಿದ್ಮೇಲೂ ನೀವಿನ್ನೂ ರೆಡಿ ಆಗಿದ್ದೀರೋ ಇಲ್ವೋ? ಅಪ್ಪ, ಅಪ್ಪ, ಎಲ್ಲಿದ್ದಾರೆ? ಇನ್ನೂ ರೆಡಿ ಆಗಿಲ್ವಾ? ಅಪ್ಪ, ಅಪ್ಪ. ಅಜ್ಜಿ ಹೇಳ್ದೆ ಕೇಳ್ದೆ ಎಲ್ಲೂ ಹೋಗೋರಲ್ವಲ್ಲ? ನಿನ್ನೆ ಬೇರೆ ಅರ್ಜುನ್ ಸರ್ ಪಿಕ್ನಿಕ್ ಹೋಗೋಣ ಅಂತ ಹೇಳಿದಾಗ ಅರೆ ಮನಸ್ಸಿಂದ ಓಕೆ ಅಂತ ಹೇಳಿದ್ರು. ಮಾತ್ ಮೀರಿ ಹೋಗ್ತಾರನ್ನೋ ಕೋಪದಿಂದ ಎಲ್ಲಾದ್ರೂ ಆಚೆ ಎಲ್ಲಾದ್ರೂ ಹೋದ್ರ? ಅಜ್ಜಿ ಹಾಗೆಲ್ಲ ಮಾಡೋರಲ್ಲ, ಏನೇ ಇದ್ರು ನೇರವಾಗಿ ಮಾತಾಡ್ತಾರೆ. ಇಲ್ಲೇ ಎಲ್ಲಾದ್ರೂ ಇರ್ಬೇಕು, ನೋಡೋಣ. ಎಲ್ಲೂ ಕಾಣಿಸ್ತಿಲ್ಲ. ಇವ್ರು ಯಾಕೆ ಹಿಂಗ್ ಮಾಡ್ತಿದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ತುಂಬಾ ವಿಯರ್ಡ್ ಆಗಿ ಬಿಹೇವ್ ಮಾಡ್ತಿದ್ದಾರೆ. ಯಾವಾಗ ಎಲ್ಲಿರ್ತಾರೆ ಏನ್ ಮಾಡ್ತಾರೆ ಅಂತ ಒಂದು ಗೊತ್ತಾಗಲ್ಲ. ಇವಾಗ ಇಲ್ಲಿರ್ತಾರೆ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಎಲ್ಲೋ ಹೋಗಿರ್ತಾರೆ. ನಾವು ಅಡ್ವಾನ್ಸ್ ಆಗಿ ಹೇಳಿದ್ರು ಕೇಳಲ್ಲ ಅಂದ್ರೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಲ್ಲ, ಹಾಗೇನಾದ್ರೂ ಹೋಗೋದಾದ್ರೆ ಹೇಳ್ಬಿಟ್ಟಾದ್ರೂ ಹೋಗ್ಬೇಕು ತಾನೆ. ಅದ್ ಬಿಟ್ಟು ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆದ್ರೆ ನಾವೆಲ್ಲ ಏನ್ ಅನ್ಕೋಬೇಕು? ಒಳ್ಳೆ ಎಳೆ ಮಕ್ಳು ಹಾಗೆ ಆಡ್ತಾರೆ. ರೆಡಿನಾ? ಓ ಎಸ್, ಎಲ್ಲ ರೆಡಿ ಆಗಿದೆ, ಹೊರಡೋದೊಂದೇ ಬಾಕಿ. ಇದನ್ ಇಷ್ಟೊಂದು ಲಗೇಜ್ ತಗೊಂಡಿದ್ದೀರಾ? ನಾವೇನ್ ಒಂದ್ ತಿಂಗಳು ಟ್ರಿಪ್ ಹೋಗ್ತೀವಿ ಅನ್ಕೊಂಡ್ರಾ? ಲೋ, ಒಂದ್ ತಿಂಗಳಾದ್ರೂ ಸರಿ, ಒಂದ್ ವರ್ಷ ಆದ್ರೂ ಸರಿ, ಎಲ್ಲದಕ್ಕೂ ರೆಡಿ ಆಗಿದ್ದೀನಿ. ಆಮೇಲೆ ಅಲ್ಲಿ ಹೋದ್ಮೇಲೆ ಅದಿಲ್ಲ ಇದಿಲ್ಲ ಅನ್ಬಾರ್ದಲ್ಲ ಅನ್ನೋ ಮಾತೇ ಇಲ್ಲ ನನ್ನ ಹತ್ರ. ನೋಡು, ಗಂಟೆಗೆ ಒಂದ್ಸಲ ಡ್ರೆಸ್ ಚೇಂಜ್ ಮಾಡ್ಬೋದು, ಆ ರೀತಿ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಓ ಅಣ್ಣ, ಬಂದ್ಯಾ? ನಿಮ್ಗೋಸ್ಕರ ವೇಟ್ ಮಾಡ್ತಿದ್ವಿ. ಏನಪ್ಪ ಹೀರೋ? ಅಲ್ಲ, ಊರ್ಗಿಂತ ಮುಂಚೆ ನಮಗ್ ರೆಡಿ ಆಗೋದಕ್ಕೆ ಹೇಳ್ಬಿಟ್ಟು ನೀವೆಲ್ಲ ಆರಾಮಾಗಿ ಬರ್ತಿದ್ದೀರಲ್ಲೋ, ಇದು ಯಾವ ನ್ಯಾಯನೋ ಅಲ್ವೋ? ಯಾವ ಲೊಕೇಶನ್ ಅಂತ ಹೇಳಲೇ ಇಲ್ಲ. ಸರಿ, ಎಲ್ಗೆ ಹೋಗೋದು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಮಾವ, ನಿಮ್ಮನ್ನ ಫಾರಿನ್ ಅಂತೂ ಕರ್ಕೊಂಡು ಹೋಗ್ತಿಲ್ಲ, ಸೊ ವರಿ ಮಾಡ್ಕೋಬೇಡಿ. ಕರ್ಕೊಂಡೋಗಿದ್ರೆ ಚೆನ್ನಾಗಿರೋದು ಕಣ. ನಾನು ಲೈಫ್ನಲ್ಲಿ ಒಂದ್ಸಲ ಏರೋಪ್ಲೇನ್ ಹತ್ಬಿಡ್ತಿದ್ದೆ. ಅಯ್ಯೋ ಪ್ಲೀಸ್, ಸ್ವಲ್ಪ ಸುಮ್ಮನೆ ಇರ್ತೀರಾ? ಈಗ ಅಪ್ಪ ಅಮ್ಮ ಅಜ್ಜಿ ಎಲ್ಲ ಎಲ್ಲಿ? ಅರ್ಜುನ, ಅಜ್ಜಿನೂ ನಿಮ್ಮಪ್ಪ ಏನೋ ಮುಖ್ಯವಾದ ಕೆಲಸ ಇದೆ ಅಂತ ಬೆಳಗಿನ ಜಾವನೇ ಹೋದ್ರು. ಅದೇ ಎಲ್ಲಿ ಅಂತ ಕೇಳ್ತಾ ಇರೋದು? ವೇದನಾಯಕಿ ಅಮ್ಮ ಪ್ರಸಾದ ಕೊಡ್ತೀನಿ ಅಂತ ಫೋನ್ ಮಾಡಿದ್ರು, ಅದಕ್ಕೆ ಇಬ್ರು ಪ್ರಸಾದ ತಗೊಂಡ್ ಬರಕ್ ಹೋಗಿದ್ದಾರೆ. ಅತ್ತೆ ಯಾವಾಗ ಹೋದ್ರು? ನಮ್ಗೊಂದ್ ಮಾತು ಹೇಳಿಲ್ಲ. ಅದು ನೀವೆಲ್ಲ ಮಲ್ಕೊಂಡಿದ್ರಿ, ಯಾಕೆ ಸುಮ್ಮನೆ ತೊಂದರೆ ಕೊಡೋದು ಅಂತ ಬೆಳಗ್ಗೆ ಸುಮಾರು 4:30 ಹೊರಟ್ಬಿಟ್ರು. ನಿನ್ನೆ ಪಿಕ್ನಿಕ್ ಹೋಗ್ತೀವಿ ಅಂತ ಹೇಳಿದ್ವಿ ಅಲ್ವಾ, ಆದ್ರೂ ಯಾಕೆ ಹೋಗ್ಬೇಕಾಗಿತ್ತು? ಇನ್ನೊಂದ್ ದಿವಸ ಹೋಗಿದ್ರೆ ಆಗ್ತಿರ್ಲಿಲ್ವಾ? ಹೌದು ಅತ್ತೆ, ಇದುವರೆಗೂ ಈ ವಿಷಯ ನಮಗ್ ಗೊತ್ತೇ ಇಲ್ಲ. ನಾವೆಲ್ಲ ಹೋಗೋದಕ್ಕೆ ರೆಡಿ ಆಗ್ತಿದಾರೆ ಅನ್ಕೊಂಡಿದ್ವಿ. ಈಗ ಅವರಿಲ್ದೆ ನಾವ್ ಮಾತ್ರ ಹೋದ್ರೆ ಚೆನ್ನಾಗಿರಲ್ಲ, ಪ್ಲಾನ್ ಎಲ್ಲ ಅಪ್ಸೆಟ್ ಆಗೋಯ್ತು. ಅರ್ಜುನ, ಯಾಕೆ ಹಾಗನ್ಕೋತೀಯ? ನೋಡಿ, ನೀವು ಆರಾಮಾಗಿ ಹೋಗಿ ಬನ್ನಿ, ಅವ್ರನ್ನ ಕಾಯ್ಕೊಂಡು ಕುತ್ಕೊಂಡ್ರೆ ಆಮೇಲೆ ನೀವು ಹೋಗೋದಕ್ಕಾಗಲ್ಲ ಅಷ್ಟೇ. ಅಮ್ಮ, ಅವ್ರನ್ನ ಬಿಟ್ಟು ನಾವು ಮಾತ್ರ ಹೋದ್ರೆ ಏನು ಚೆನ್ನಾಗಿರುತ್ತೆ ಹೇಳು. ಅರ್ಜುನ, ಅವರು ಬರಬೇಕು ಅಂತಾನೆ ಅನ್ಕೊಂಡಿದ್ರು ಕಣೋ, ಆದರೆ ಕೊನೆ ಟೈಮಲ್ಲಿ ಹೀಗಾಗೋಯ್ತು. ಏನು ಮಾಡೋಕ್ಕಾಗಲ್ಲ, ನೀವೆಲ್ಲ ಹೋಗಿ ಬನ್ನಿ, ಹೋಗಿ. ಸರಿ, ಅವ್ರು ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನೀನು ಬಾ, ಎಲ್ಲರೂ ಒಟ್ಟಿಗೆ ಹೋಗ್ಬರೋಣ ಬಾ. ಅಲ್ಲ ಕಣೋ, ನಾನಾ? ಹೌದಮ್ಮ. ಅಯ್ಯೋ ನಾನು ಬೇಡ ಕಣೋ, ನಾನ್ ಬಂದ್ರೆ ಮನೆ ಕಡೆ ಯಾರು ನೋಡ್ಕೋತಾರೆ? ಅದು ಅಲ್ದೆ ಅವ್ರಿಬ್ರು ಬಂದ್ಮೇಲೆ ಊಟ ತಿಂಡಿ ಎಲ್ಲ ನೋಡ್ಕೋಬೇಕು. ಅತ್ತೆ, ಅದನ್ನೆಲ್ಲ ಅವ್ರು ನೋಡ್ಕೋತಾರೆ, ಪ್ಲೀಸ್ ಬನ್ನಿ. ಅಯ್ಯೋ ಅದು ಹಾಗಲ್ಲ. ಬನ್ನಿ ಬನ್ನಿ, ಬೇಗ ಎತ್ಕೊಳ್ಳಿ, ಬೇಗ ಎತ್ಕೊಳ್ಳಿ ಬನ್ನಿ. ಅಲ್ಲ ಕಣೋ, ಅದು ಬಂದ್ರೆ
ಒಂದು ಒಂದಾ ಇದು ನಾಲ್ಕು ಸೂಪರ್ ಆಗಿ ಹೇಳಿದ್ಯ ರೆಡಿ ಅದಕ್ಕೆ ಸೇವಂತಿ ಅಶ್ವಿನ್ ರಾಘವ ಅಶ್ವಿನ್ ಏನ್ ಮಾಡ್ತಿದ್ಯಾ ಕಿಸ್ ಕೊಡೋಣ ಅಂತ ನಿಂಗೇನ್ ಕಾಮನ್ ಸೆನ್ಸ್ ಇದ್ಯಾ ಕಾಮನ್ ಸೆನ್ಸ್ ಯಾಕೆ ಸದಾಶಿವಂಗ್ ಅದೇ ಜ್ಞಾನ ಅನ್ನೋ ಹಾಗೆ ಯಾವಾಗ್ಲೂ ಅದ್ರ ಬಗ್ಗೆನೆ ಯೋಚನೆ ಮಾಡ್ತಿರ್ತೀಯ ಅದ್ರಲ್ಲೊಂಥರ ಕಿಕ್ಕಿದೆ ಪೂಜಾ ಬೇಬಿ ಈ ಮಾತ್ ಹೇಳಕ್ಕೆ ನಿಂಗೆ ನಾಚಿಕೆ ಆಗ್ಬೇಕು ಅದ್ರಲ್ಲಿ ನಾಚಿಕೆ ಪಟ್ಕೊಳ್ಳೋದೇನಿದೆ ಮುತ್ತೇ ಪ್ರಥಮ ಅದುವೇ ಜಗದ ನಿಯಮ ಅನ್ನೋ ಸಾಂಗ್ ಕೇಳಿಲ್ವಾ ನೀನು ಅದಕ್ಕೆ ಹೀಗಿದ್ರು ಆಚೆ ಬಂದಿದ್ದೀವಿ ವೆದರ್ ಬೇರೆ ಸಖತ್ತಾಗಿದೆ ಅದಕ್ಕೆ ಒಂದೇ ಒಂದು ಕೊಡ್ತೀನಿ ಪ್ಲೀಸ್ ನಿನ್ ಮನೇಲಿ ಮಾತ್ರ ಈಗ ಆಡ್ತೀವಿ ಅನ್ಕೊಂಡಿದ್ದೆ ಪಿಕ್ನಿಕ್ ಬಂದ್ರು ನಿನ್ ಪೋಲಿ ಬುದ್ಧಿ ಬಿಡಲ್ಲ ಅಂತೆಲ್ಲ ಈಗೇನು ಕೊಡ್ಲಾ ಬೇಡ್ವಾ ಬೇಕಾಗಿಲ್ಲ ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೋತಾರೆ ಅಶ್ವಿನ್ ಅಲ್ಲಿ ನೋಡು ಭಾವ ಬೇರೆ ಈ ಕಡೆನೆ ಬರ್ತಿದ್ದಾರೆ ಅವ್ರೇನಾರು ನೋಡಿದ್ರೆ ಆಮೇಲೆ ಅಷ್ಟೇ ಹಾಗೆಲ್ಲ ಏನು ಆಗಲ್ಲ ಆಗ್ಲಿ ಅಣ್ಣ ಅದಕ್ಕೆ ತರ ರೋಮಾಂಚ್ ಮಾಡಿದ್ನಿ ನೋಡಿಲ್ವಾ ಹಾಗಂತ ನಾವು ಮಾಡಕ್ ಆಗಲ್ಲ ಸುಮ್ನೆ ಬಚ್ಚಿಟ್ಕೋ ಇಲ್ಲ ಸಿಕ್ಕಾಕೋತೀವಿ ಪೂಜಾ ಅದೆಲ್ಲ ಗೊತ್ತಿಲ್ಲ ಯಾರು ಕಾಣಿಸ್ತಿರ್ಬಲ್ಲ ಎಲ್ಲಿ ಹೋದ್ರು ಓಹೋ ಹೋ 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 ಅಶ್ವಿನ್ ಪೂಜಾ ಅಶ್ವಿನ್ ಅಣ್ಣ ಏನ್ ಮಾಡ್ತಿದ್ದೀರಾ ಅದು ಪೂಜಾಗೆ ತಲೆನೋವು ಅಂತಿದ್ಲು ಅದಕ್ಕೆ ಹೆಡ್ ಮಸಾಜ್ ಮಾಡ್ತಾ ಇದ್ದೆ ಅಲ್ವಾ ಪೂಜಾ ಹೆಡ್ ಮಸಾಜು ಹೌದು ಅವಾಗಿನ್ನ ತುಂಬಾ ತಲೆನೋವುತ್ತಿತ್ತು ಮೋಸ್ಟ್ಲಿ ಟ್ರಾವೆಲ್ ಮಾಡಿದ್ವಲ್ಲ ಅದಕ್ಕೆ ಅನ್ಸುತ್ತೆ ಲವ್ ಈ ಆಟ ನಾನು ಎಷ್ಟು ಸಲ ಆಡಿಲ್ಲ ಸುಳ್ಳು ಹೇಳಿದ್ರೆ ನನ್ಗೆ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ ಕಣ್ಣಲ್ಲಿ ಕಣ್ಣಿಟ್ಟು ಒಬ್ರನ್ನೊಬ್ರು ತಪ್ಕೊಂಡು ರೊಮ್ಯಾನ್ಸ್ ಮಾಡ್ತಿದ್ದನ್ನ ನಾನು ನೋಡಿದೆ ಏಯ್ ನನ್ನ ಹತ್ರನೇ ತಲೆನೋವು ಕೈ ನೋವು ಕಾಲು ನೋವು ಅಂತ ಸುಳ್ಳು ಹೇಳ್ತೀರಾ ಇರಿ ಈ ವಿಷಯನ ಈಗಲೇ ರಾಘವ ಮಾವನಿಗೆ ಹೇಳ್ತೀನಿ ಪ್ಲೀಸ್ ಅಣ್ಣ ನಾನು ನಿನಗೆ ರೇಗಿಸ್ತೆ ಅಂತ ಮಾವನ್ ಹೇಳಿ ರಿವೆಂಜ್ ತಗೋಬೇಡ ಪ್ಲೀಸ್ ಅಣ್ಣ ಮೊದ್ಲೇ ಅವರು ನಾಯಿ ಹೋದ್ರೆ ನರಿ ಹೋಯ್ತು ಅನ್ನೋರು ಅದರಲ್ಲಿ ನಾವಿಬ್ರು ರೊಮ್ಯಾನ್ಸ್ ಮಾಡ್ತಿದೀವಿ ಅಂತ ಗೊತ್ತಾದ್ರೆ ಮುಗೀತು ಎಲ್ಲರ ಮುಂದೆ ಹೇಳಿ ನಮ್ಮ ಮಾನ ಮರ್ಯಾದೆ ಮೂರ್ ಕಾಸಿಗೆ ಹರಾಜ್ ಹಾಕ್ಬಿಡ್ತಾರೆ ಅಷ್ಟೇ ಅಲ್ಲ ಭಾವ ಎಫ್ಎಂ ರೇಡಿಯೋ ತರ ಎಲ್ರಿಗೂ ಸಾರ್ಕೋ ಬಂದ್ಬಿಡ್ತಾರೆ ಆಯ್ತಾಯ್ತು ಸುಮ್ನೆ ತಮಾಷೆ ಮಾಡಿದೆ ತಲೆ ಕೆಡ್ಸ್ಕೋಬೇಡಿ ನಾನು ಹಾಗೆಲ್ಲ ಏನೂ ಮಾಡಲ್ಲ ಆ ಮಾವ ಅತ್ತೆ ಅಯ್ಯೋ ಅಣ್ಣ ಅಶ್ವಿನ್ ಪೂಜಾ ಔಟ್ 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 ಅಯ್ಯೋ ಏನ್ರಪ್ಪ ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಸಿಗಾಕೊಂಡ್ಬಿಟ್ಟಿದ್ದೀರಾ ಇಬ್ರು ಬೇರೆ ಬೇರೆ ಕಡೆ ಬಚ್ಚಿಟ್ಕೊಂಡಿರ ಆಯ್ತಿರ್ಲಿಲ್ವಾ ಅಯ್ಯೋ ಅಣ್ಣ ನೋಡು ರೀ ಅರ್ಜುನ್ ಅಶ್ವಿನ್ ನಿಮ್ ತರ ಅನ್ಕೋಬೇಡಿ ಅವ್ರಿಬ್ರು ಹೆಂಡತಿನ ತುಂಬಾ ಇಷ್ಟ ಪಡ್ತಾರೆ ಅದಕ್ಕೆ ಯಾವಾಗ್ಲೂ ಜೊತೆಲೇ ಇರ್ತಾರೆ ಅಂದ್ರೆ ನಾನು ನಿನ್ ಲವ್ ಮಾಡ್ತಾ ಇಲ್ಲ ಅಂತ ಇಂಡೈರೆಕ್ಟ್ ಆಗಿ ಇರ್ತಿದ್ಯಾ ಅದನ್ ಬೇರೆ ಕೇಳಿ ಹೌದು ಸೇವಂತಿಲಿ ಕಾಣಿಸ್ತಿಲ್ವಲ್ಲ ಸೇವಂತಿ ಕಾಣ್ತಿಲ್ವಾ ಲೇ ಅವಳೇನು ಬಚ್ಚಿಟ್ಕೊಂಡಿರ್ಬೇಕು ಕಣ ನಿಮ್ ಜೊತೆ ಬರ್ಲಿಲ್ವಾ ಏನ್ ನಮ್ ಜೊತೆ ಬರ್ಲಿಲ್ಲ ಎಲ್ಲೋ ಬೇರೆ ಕಡೆ ಬಚ್ಚಿಟ್ಕೊಂಡಿರ್ಬೇಕು ಸೇವಂತಿ ಭಾವ ನಾನ್ ನೋಡಿದಾಗ ಆ ಮರದ ಹತ್ರ ಬಚ್ಚಿಟ್ಕೊಂಡಿದ್ರು ಮತ್ತೆ ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ ಇನ್ನೆಲ್ಲೋಗಿರ್ತಾಳೆ ಅನ್ಸುತ್ತೆ ಏ ಇಲ್ಲೇ ಇಲ್ಲೋ ಇರ್ತಾಳೆ ಕಣ ಬಚ್ಚಿಟ್ಕೊಂಡಿರ್ಬೇಕು ಬರ್ತಾಳೆ ಬಿಡು ಇಲ್ಲ ಮಾವ ನನಗೆ ಯಾಕೋ ಟೆನ್ಷನ್ ಆಗ್ತಿದೆ ಅಣ್ಣ ಅದಕ್ಕೆ ಇಲ್ಲೇ ಇದ್ದಿದ್ರೆ ಇಷ್ಟೊತ್ತು ಹುಡ್ಕೊಂಡು ಬರ್ಬೇಕಿತ್ತಲ್ವಾ ಸೇವಂತಿ ಅವಳಿದ್ರೆ ತಾನೇ ಅಲ್ಲಿ ಎಲ್ಲಿ ಬರ್ತಾಳೆ ಬರಕ್ಕಾಗೋದಿಲ್ಲ
ಬಾ ಪೂಜ. ಸೇವಂತಿ ಅದಕ್ಕೆ ಸೇವಂತಿ 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 ಅದಕ್ಕೆ ಅಕ್ಕ ಸೇವಂತಿ ಸೇವಂತಿ ಸೇವಂತಿ. ಅರ್ಜುನ ಏನು ಅದು ಸೇವಂತಿ ಏನಾದ್ರು ನೋಡಿದ್ಯಾಮ? ಏಯ್ ಏನು ಹೀಗ್ ಕೇಳ್ತಿದ್ಯಾ? ಇಷ್ಟೊತ್ತು ಸೇವಂತಿ ನಿಮ್ಗಳ ಜೊತೆ ತಾನೇ ಆಟ ಆಡ್ತಿದ್ಲು, ಈಗ ನನ್ನ ಕೇಳಿದ್ರೆ ನನ್ಗೇನ್ ಗೊತ್ತು? ಇಲ್ಲಮ್ಮ ಸೇವಂತಿ ಕಾಣಿಸ್ತಿಲ್ಲ ಅದಕ್ಕೆ ಕೇಳಿದೆ. ಅರ್ಜುನ ಕಾಣಿಸ್ತಿಲ್ಲ ಅಂದ್ರೆ ಏನು? ಅಲ್ಲ ಕಣೋ, ಇಷ್ಟೊತ್ತು ನಿಮ್ ಜೊತೆ ಆಟ ಆಡ್ತಿದ್ದವಳು ಈಗ ಕಾಣಿಸ್ತಿಲ್ಲ ಅಂದ್ರೆ ಹುಡುಗಾಟ ಆಡ್ಬೇಡ ನೀನು. ಯಾವಾಗ್ಲೂ ಇದೇ ಆಯ್ತು, ಹೆಂಡತಿ ಅಂದ್ರೆ ಕರ್ಣನೇ ಇಲ್ಲ, ಯಾವಾಗ್ಲೂ ಸಿಕ್ಕಾಕ್ಸೋದಕ್ಕೆ ನೋಡ್ತಿರ್ತಾರೆ. ನೀರ್ ಕುಡಿ. ಬೇಡ ಬೇಡ ಅಂದ್ರೆ ಬಿಡವ್ರು ಯಾರು? ಕುಡಿ. ಯಾರ್ ನೀನು? ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಏನ್ ಬೇಕು ನಿನ್ಗೆ? ಯಾಕೆ ಕರ್ಕೊಂಡ್ ಬಂದಿದ್ದೀನಿ, ಏನ್ ಬೇಕು ಅದೆಲ್ಲ ನಿನ್ಗೆ ಬೇಕಾಗಿಲ್ಲ. ಬಾಯ ಮುಚ್ಕೊಂಡಿದ್ರೆ ಸರಿ, ಒಂದು ಮಾತು ಜಾಸ್ತಿ ಮಾತಾಡಿದ್ರೆ ನಾನೇನು ಅಂತ ತೋರಿಸ್ಬೇಕಾಗತ್ತೆ. ಈ ವಿಷಯ ನನ್ನ ಗಂಡನಿಗೆ ಏನಾದ್ರೂ ಗೊತ್ತಾದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ನೋಡು ಸುಮ್ನೆ ಡೈಲಾಗ್ ಹೊಡಿಬೇಡ, ನಿನ್ ಗಂಡನ ಕೇಳಿ ನಾನೇನು ಮಾಡ್ಕೊಡಕ್ಕಾಗಲ್ಲ. ನಿನಗೆ ಅವ್ರ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ಹೀಗೆ ಮಾತಾಡ್ತಾ ಇದೀಯಾ? ಗೊತ್ತಿರೋದಕ್ಕೆ ನಿನ್ನೇ ತಕ್ಕ ಬಂದಿರೋದು. ನಾನು ನೋಡೇ ಬಿಡ್ತೀನಿ ಅವನೇನ್ ಮಾಡ್ತಾನೆ ಅಂತ. ಒಳ್ಳೆ ಮಾತಿನ ನನ್ನನ್ನು ಬಿಟ್ರೆ ಸರಿ, ಇಲ್ಲ ಅಂದ್ರೆ ಅನುಭವಿಸ್ಬೇಕಾಗತ್ತೆ. ಲೈಫ್ ಅಲ್ಲಿ ಎಲ್ಲ ಅನುಭವಿಸಿದ್ದೀನಿ, ಇನ್ನೇನ್ ಉಳಿದಿದೆ? ಅಮ್ಮ ಅಮ್ಮ ಏನಪ್ಪ ಬಾರಿ ಅವಾಜ್ ಆಗ್ತಿದ್ದಾಳೆ? ಶ್ರೀಮಂತರ ಮನೆ ಸೊಸೆ ಅಲ್ವಾ, ಇಷ್ಟು ಗಾಂಚಲಿಲ್ಲ ಅಂದ್ರೆ ಸಪ್ಪೆ ಸಪ್ಪೆ ಅನ್ಸುತ್ತೆ. ಅದರಲ್ಲಿ ಊಟ ರೆಡಿ ಇದೆಯಾ? ಹ್ಞೂ ರೆಡಿ ಇದೆ. ಪಪ್ಪಾಯ ಪಲ್ಯ, ಪಪ್ಪಾಯ ಸಾಂಬಾರ್, ಪಪ್ಪಾಯ ಪಲ್ಯ, ಪಪ್ಪಾಯ ಜ್ಯೂಸು ಎಲ್ಲ ಮಾಡಿದ್ದೀನಿ. ಇದೆಲ್ಲ ತಿಂತಿದ್ದಂಗೆ ಇವಳು ಹೊಟ್ಟೆಲಿರೋ ಮಗು ನೆಗದ್ಬಿಡೋದು ಗ್ಯಾರಂಟಿ. ಹಾಗಾದ್ರೆ ಟೈಮ್ ವೇಸ್ಟ್ ಮಾಡಬೇಡ, ಬೇಗ ಊಟ ಮಾಡಿಸ್ಬಿಡು. ಪಾಪ ಕಣ್ಣ ಮುಚ್ಚಾಲೆ ಆಟ ಆಡಿ ತುಂಬಾ ಟೈರ್ಡ್ ಆಗಿದ್ದಾಳೆ. ಸೇವಂತಿ ಹೆಸರು ತುಂಬಾ ಚೆನ್ನಾಗಿದೆ. ಹೆಸರು ಅಷ್ಟೇ ಅಲ್ಲ, ನೀನು ತುಂಬಾ ಚೆನ್ನಾಗಿದೀಯಾ. ಪಪ್ಪಾಯ ಸಾಂಬಾರು ತುಂಬಾ ಚೆನ್ನಾಗಿದೆ, ಊಟ ಮಾಡು. ನಾನು ನಿಮ್ಗೆಲ್ಲ ಏನ್ ಮಾಡಿದ್ದೀನಿ ಅಂತ ನನಗೆ ಈ ತರ ಟಾರ್ಚರ್ ಕೊಡ್ತಾ ಇದ್ದೀರಾ? ನಿಮ್ಗೆಲ್ಲ ಏನ್ ಬೇಕು? ಪಾಪ ತುಂಬಾ ಹಶವಾಗಿದೆ, ಅದಕ್ಕೆ ಹಿಂಗ ಆಡ್ತಾವಳೆ. ಬಸರೆ ಹೆಂಗ್ಸು ಉಪವಾಸ ಇರಬಾರ್ದು, ಟೈಮ್ ಸರಿಯಾಗಿ ಊಟ ಮಾಡಬೇಕು. ಹಠ ಮಾಡಬಾರ್ದು, ನಿನ್ ಮಗು ಬೇಗ ಕೈಲಾಸ ಸೇರ್ಬೇಕು, ಊಟ ಮಾಡು. ನೀನು ಒಬ್ಳು ಹೆಣ್ಣಾಗಿ ಅದ್ರಲ್ಲೂ ತಾಯಿಯಾಗಿ ಈ ತರ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗಲ್ವಾ ನಿನ್ಗೆ? ಪಪ್ಪಾಯ ಸಾಂಬಾರ್ ಊಟ ಮಾಡಿಸಿ, ಇನ್ನು ಪ್ರಪಂಚನೇ ನೋಡ್ದಿರೋ ಮಗುನ ಸಾಯಿಸ್ಬೇಕು ಅಂತ ನೋಡ್ತಿದ್ದೀರಲ್ಲ, ನಿಮ್ಗದೆಲ್ಲ ಹೇಗ್ ಮನ್ಸು ಬರುತ್ತೆ? ಮೂರ್ನು ಬಿಟ್ಟವ್ರಿಗೆ ಒಳ್ಳೆ ಮನ್ಸು ಅಂತ ಇರಲ್ಲಮ್ಮ. ಆ ದೇವ್ರು ಹುಡ್ಸಿರೋದೇ ಇಂಥ ಕೆಲಸ ಮಾಡೋದಕ್ಕೆ. ನಾನು ಇದನ್ನೆಲ್ಲ ಮಾಡಲಿಲ್ಲ ಅಂದ್ರೆ ಆ ದೇವ್ರಿಗೆ ಮೋಸ ಮಾಡ್ದಂಗೆ ಆಗಲ್ವಾ? ಆ ಪಾಪ ಒತ್ಕೊಳಕ್ಕೆ ನಾನು ರೆಡಿ ಇಲ್ಲ. ತಗೋ ಊಟ ಮಾಡು. ನನಗೆ ಬೇಡ ಬೇಡ ಬೇಡ. ಬೇಡ ಅಂದ್ರೆ ಬಿಡಲ್ಲ, ತಗೋ ತಿನ್ನು. ಬೇಡ ನನಗೆ, ತಿನ್ನು ತಗೋ, ತಿನ್ಲೇಬೇಕು. ಒಳ್ಳೆ ಮಾತಲ್ಲಿ ಕೇಳಿ ತಿಂದ್ರೆ ಸರಿ ಹೋಗುತ್ತೆ, ಇಲ್ದಿದ್ರೆ ಈ ಶಿವಮ್ಮ ಏನಂತ ತೋರಿಸ್ಬೇಕಾಗತ್ತೆ. ನೀನ್ ಎಷ್ಟೇ ಕೂಗಾಡಿದ್ರು ಏನೇ ಮಾಡಿದ್ರು ನಾನು ತಿನ್ನಲ್ಲ ಅಷ್ಟೇ, ಅದೇನ್ ಬೇಕಾದ್ರೂ ಆಗ್ಲಿ. ತಿಂದ್ರೆ ನಿನ್ ಮಗು ಮಾತ್ರ ಸಾಯ್ತೆ, ಇಲ್ಲ ಅಂದ್ರೆ ನೀನು ಸಾಯ್ತೀಯ. ಯೋಚನೆ ಮಾಡು, ನಿನ್ನ ಪ್ರಾಣ ಉಳಿಸ್ಕೊಳ್ಳೋದು ಮುಖ್ಯನಾ ಇಲ್ಲ ನಿನ್ ಮಗು ಪ್ರಾಣ ಉಳಿಸ್ಕೊಳ್ಳೋದು ಮುಖ್ಯನಾ ಅಂತ ಯೋಚನೆ ಮಾಡು. ಭಯ ಆಗ್ತಾ ಇದೆಯಾ ಅಮ್ಮ? ಶ್ರೀಮಂತರ ಮನೆ ಸೊಸೆಗೆ ತುಂಬಾ ಭಯ ಆಗ್ತಿದ್ಯಂತೆ. ಯೋಚನೆ ಮಾಡ್ತಿದ್ಯಾ? ತಿನ್ನೆ ತಗೋ ತಿನ್ನ. ಬೇಡ ನನಗೆ ಬೇಡ. ಹಾಂ
ಎದ್ದಳಮ್ಮ ಪ್ರಕಾಶ ಪ್ರಕಾಶ ಮೂರ್ಛೆ ಬಿದ್ದೋಳು ಬಾರೋ. ಒಳ್ಳೇದಾಯ್ತು, ನೀನೇನು ಯೋಚನೆ ಮಾಡಬೇಡ, ಎಚ್ಚರ ಆದ್ಮೇಲೆ ಅವಳೇ ತಿಂತಾಳೆ, ಅಲ್ಲಿಟ್ಬಿಟ್ ಬಾ. ಆಗುತ್ತೆ ಅಂತ ಒಂದ್ ಸಣ್ಣ ಸೂಚನೆ ಸಿಕ್ಕಿದ್ರು ಹೋಗ್ತಾನೆ ಇರ್ಲಿಲ್ಲ. ಈಗೇನ್ ಮಾಡೋದು, ಅತ್ತೆ ಕೇಳಿದ್ರೆ ಏನಂತ ಉತ್ತರ ಕೊಡೋದು? ಅಯ್ಯೋ ದೇವ್ರೆ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅತ್ತೆ, ಹೀಗೆಲ್ಲ ಆಗತ್ತೆ ಅಂತ ಯಾರಿಗ ತಾನೇ ಗೊತ್ತಿತ್ತು? ಧೈರ್ಯವಾಗಿರಿ, ಗ್ಯಾರಂಟಿ ಅಶ್ವಿನ್ ಅಕ್ಕನ ಕರ್ಕೊಂಡ್ ಬಂದೇ ಬರ್ತಾನೆ. ಅದೇ ಕರ್ಕೊಂಡ್ ಬರ್ತಾರೋ ನಾನು ನೋಡ್ತೀನಿ. ಅಣ್ಣ ತಮ್ಮ ಸೇವಂತಿ ನೋಡ್ಕೊಂಡ್ ಬರ್ತಿದ್ದಾರೆ ಅಂತ ನಾನು ಇನ್ಫಾರ್ಮೇಶನ್ ಕೊಟ್ಟ ಆಗಿದೆ. ಇಷ್ಟೊತ್ತಿಗಾಗ್ಲೇ ಪ್ರಿಯಾ ಅಲರ್ಟ್ ಆಗಿರ್ತಾಳೆ. ಈ ರೀತಿ ಆಗುತ್ತೆ ಅಂತ ಯಾರಿಗೆ ತಾನೇ ಗೊತ್ತಿರುತ್ತೆ? ಅನ್ಎಕ್ಸ್ಪೆಕ್ಟೆಡ್ ಆಗಿರೋದಕ್ಕೆ ಯಾರು ಏನ್ ತಾನೇ ಮಾಡೋಕ್ಕಾಗುತ್ತೆ? ಎಲ್ಲ ಒಳ್ಳೇದಾಗುತ್ತೆ, ಸಮಾಧಾನ ಮಾಡ್ಕೊಳ್ಳಿ. ಹೇಗ್ರಿ ಸಮಾಧಾನ ಮಾಡ್ಕೋತಾರೆ? ಅದರಲ್ಲೂ ಸೇವಂತಿ ಪ್ರೆಗ್ನೆಂಟ್ ಬೇರೆ. ಪಾಪ ಸೇವಂತಿಗೆ ತುಂಬಾ ಅನ್ಯಾಯ ಆಗೋಯ್ತು. ಅಯ್ಯೋ ದೇವ್ರೆ, ನನಗೂ ಅದೇ ಚಿಂತೆ ಆಗ್ತಿರೋದು. ಅಲ್ಲ, ಅವಳು ಹೊಟ್ಟೆಲಿರೋ ಮಗುಗೇನಾದ್ರೂ ಹೆಚ್ಚು ಕಮ್ಮಿ ಆಗೋದ್ರೆ? ಅದಕ್ಕೆ ಸೇವಂತಿಗಾದ್ರೇನು ಮಗುಗಾದ್ರೇನು, ಎರಡೂ ಒಂದೇ ತಾನೇ. ಹಲೋ, ಈಗಾಗ್ಲೇ ಅವ್ರು ನೋವಲ್ಲಿದ್ದಾರೆ, ಏನೇನು ಹೇಳಿ ಭಯ ಹುಟ್ಟಿಸ್ಬೇಡಿ. ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ನಿರಿ. ಆಯ್ತು ಬಿಡಿ, ಈ ಮನೇಲಿ ನಾನು ಏನ್ ಮಾತಾಡ್ತು ತಪ್ಪೆ. ಅಯ್ಯೋ ನನಗಂತೂ ಸಾಕಾಗೋಯ್ತಪ್ಪ, ಮನೇಲಿ ಎಷ್ಟು ಬೇಕಾದ್ರೂ ಕೆಲಸ ಮಾಡ್ಬೋದು, ಆದ್ರೆ ಜರ್ನಿ ಮಾಡೋದಿದೆ ನೋಡು. ಹೌದು, ಯಾಕೆಲ್ಲರೂ ಒಂಥರ ಇದ್ದೀರಾ, ಏನಾಯ್ತು? ಹೌದು, ಅರ್ಜುನ್ ಸೇವಂತಿಯಲ್ಲಿ. ಇದೇನು ಎಲ್ರೂ ಈಗ ಸೈಲೆಂಟ್ ಆಗಿ ನಿಂತಿದ್ದೀರಾ? ಅಮ್ಮ ಕೇಳ್ತಿದ್ರ ತಾನೆ, ಯಾಕೆ ಕಿವಿ ಕೇಳಿಸಲ್ವಾ? ಉತ್ತರ ಕೊಡಿ. ಯಾಕೆಲ್ರು ಸೈಲೆಂಟ್ ಆಗಿದ್ದೀರಾ, ಏನಾದ್ರೂ ಮಾತಾಡಿ. ನಿಮ್ಮನ್ನೇ ಕೇಳ್ತಾ ಇರೋದು, ಅರ್ಜುನ್ ಸೇವಂತಿ ಎಲ್ಲಿ ಅಂತ ಯಾರಾದ್ರೂ ಒಬ್ರು ಮಾತಾಡಿ. ಅತ್ತೆ, ಅದೇನಾಯ್ತು ಅಂದ್ರೆ, ನೀವು ಮತ್ತೆ ಇವರು ವೇದನಾಯಕಿ ಅಮ್ಮನ ಹತ್ರ ಹೋಗಿದ್ರಲ್ಲ, ಆಗ ಅರ್ಜುನ ನಮ್ಮನ್ನೆಲ್ಲ ಪಿಕ್ನಿಕ್ ಕರ್ಕೊಂಡು ಹೋಗಿದ್ದ. ಅಲ್ಲಿ ಏನಾಯ್ತು ಅಂದ್ರೆ, ಸೇವಂತಿ ಅಯ್ಯೋ ದೇವ್ರೆ, ಯಾಕೆ ಹೀಗಾಯ್ತು? ಅಲ್ಲ, ನೀವಿಷ್ಟೆಲ್ಲ ಇದ್ರು ಸೇವಂತಿನ ಹೇಗೆ ಕಿಡ್ನಾಪ್ ಮಾಡಿದ್ರು? ಇನ್ಮೇಲೆ ಆದ್ರೂ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದ್ವಿ. ನಾವು ಪ್ರಸಾದ ತಗೊಂಡ್ ಬರೋಷ್ಟಲ್ಲಿ ಮತ್ತೆ ಅದೇ ರೀತಿ ಆಗಿದೆ, ನಮ್ಗೆ ಯಾಕೆ ಹೀಗಾಗ್ತಿದೆ? ನಾನ್ ಪಡ್ಕೊಂಡೆ ಹೊರಗಡೆ ಎಲ್ಲೂ ಹೋಗ್ಬೇಡಿ ಅಂತ. ಮೊದ್ಲೇ ನಮ್ ಟೈಮ್ ಸರಿ ಇಲ್ಲ, ನನ್ ಮಾತು ನೀವು ಯಾರು ಕೇಳೋದಿಲ್ಲ. ನೋಡಿದ್ರ ಈಗೇನಾಯ್ತು ಅಂತ? ಅತ್ತೆಯವ್ರಿಗೆ ಏನೂ ಆಗೋದಿಲ್ಲ, ಎಲ್ಲ ಒಳ್ಳೇದಾಗುತ್ತೆ, ತಾಳ್ಮೆಯಿಂದೀರಿ. ಎಲ್ಲ ಕೈ ಮೀರೋದ್ಮೇಲೆ ಏನ್ ಒಳ್ಳೇದಾಗತ್ತೆ? ನನ್ ಮೊಮ್ಮಗಳಿಗೆ ಏನಾದ್ರು ಆದ್ರೆ ನಾನ್ ಏನ್ ಮಾಡ್ಬೇಕು? ಅವ್ರ ಅಪ್ಪ ಅಮ್ಮಗೆ ನಾನು ಏನು ಉತ್ತರ ಹೇಳ್ಬೇಕು ಹೇಳಿ? ಸೊಸೆ, ನಿನ್ಗಾದ್ರೂ ಬುದ್ಧಿ ಬೇಡವಾ? ಅವಳು ಏನೇ ಹೇಳಿದ್ರು ಸರಿ ಅಂತೀಯಲ್ಲ,
ಅಜ್ಜಿ ಪಾಪ ಅತ್ತೆ ಏನ್ ಮಾಡ್ತಾರೆ ಹೇಳಿ. ಏಯ್ ನೀನ್ ಬಾಯಿ ಮುಟ್ಕೊಂಡ್ ಸುಮ್ನೆ ನಿಂತ್ಕೋ, ನಿಮ್ಗಳಿಂದಾನೆ ಈ ರೀತಿ ಆಗಿರೋದು. ನೋಡಿದ್ರ ಎಂತ ಸ್ಥಿತಿ ಬಂತು ನಮ್ಗೆ ಅಂತ. ಕೃಷ್ಣ ದೇವ್ರೆ, ನನ್ನ ಮೊಮ್ಮಗಳಿಗೆ ಏನು ಆಗ್ಬಾರ್ದು, ಅವಳನ್ನ ನೀನೇ ಕಾಪಾಡಬೇಕು. ಅಣ್ಣ, ಲೊಕೇಶನ್ ಪಕ್ಕದಲ್ಲಿ ಸ್ಕೂಲ್ ಪಕ್ಕ ಪಾಳ್ ಬಿದ್ದಿರೋ ಬಿಲ್ಡಿಂಗ್ ಇದೆ ಅಂತ ತೋರಿಸ್ತಿದೆ, ಬಟ್ ಸ್ಕೂಲ್ ಪಕ್ಕ ಯಾವ ಬಿಲ್ಡಿಂಗು ಕಾಣಿಸ್ತಿಲ್ಲ. ಲೊಕೇಶನ್ ಏನಾದ್ರೂ ರಾಂಗ್ ಇರ್ಬೋದಾ? ಚಾನ್ಸ್ ಇಲ್ಲ ಅಶ್ವಿನ್, ಇಲ್ಲೇ ಇಲ್ಲೋ ಇದ್ದೇ ಇರುತ್ತೆ. ನನಗೆ ಸೇವಂತಿ ಜೊತೆ ಮಾತಾಡ್ಬೇಕಾದ್ರೆ ದೇವಸ್ಥಾನದ ಗಂಟೆ ಬಾರಿಸ್ತಾ ಇರೋದು, ಸ್ಕೂಲ್ ಸೈರನ್ ಬರ್ತಾ ಇರೋದು ಎಲ್ಲ ಕೇಳಿಸ್ತು. ಇಲ್ಲೇ ಇಲ್ಲೋ ಇದೆ, ನಾವು ಹುಡುಕ್ಬೇಕು ಅಷ್ಟೇ. ಆ ಥರ ಸಿಮಿಲಾರಿಟಿ ಇರೋ ಲೊಕೇಶನ್ ಸಿಕ್ತಿಲ್ವಲ್ಲ ಅಣ್ಣ, ಇನ್ನು ಎಷ್ಟು ಅಂತ ಹುಡ್ಕೋದು ನಾವು? ಯಾಕೋ ನನ್ನ ಜೊತೆ ಬರೋದು ನಿನ್ಗೆ ಇಷ್ಟ ಆಗ್ತಿಲ್ವಾ ಅಥವಾ ಭಯ ಆಗ್ತಿದ್ಯಾ? ಅಣ್ಣ, ನಾನು ಆ ಥರ ಹೇಳಿಲ್ಲ, ಅದಕ್ಕೆಗೋಸ್ಕರ ಎಷ್ಟು ರಿಸ್ಪೆಕ್ಟಾರು ತೊಗೊಂತೀನಿ ನಾನು. ಆದರೆ ಪರ್ಟಿಕ್ಯುಲರ್ ಪ್ಲೇಸ್ ಸಿಕ್ತಿಲ್ವಲ್ಲ ಅಣ್ಣ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ಕರೆಕ್ಟಾಗಿ ಎಲ್ಲಾದ್ರೂ ಹುಡ್ಕೋದು ಆಯ್ತಲ್ವಾ? ಆ ಪ್ಲೇಸ್ ಇಲ್ಲೇ ಎಲ್ಲೋ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ನೀನೇನು ವರಿ ಮಾಡ್ಕೋಬೇಡ, ಸುಮ್ಮನೆ ನನ್ನ ಜೊತೆ ಬಾ ಅಷ್ಟೇ. ಅಣ್ಣ, ಅವ್ರಿಗೆ ನಾವು ಆಲ್ರೆಡಿ ಇಲ್ಲಿ ಬರ್ತಿದ್ದೀವಿ ಅಂತ ಹಿಂಗೆ ಸಿಕ್ಕಿರತ್ತೆ, ಅದಕ್ಕೆ ವಾಸನ ಇಲ್ಲಿ ಬಿಸಾಕ್ ಹೋಗಿದ್ದಾರೆ ಅವರು. ಹೌದು, ಲೊಕೇಶನ್ ಶಿಫ್ಟ್ ಮಾಡಿಲ್ಲ ಅಂತ ಏನು ಗ್ಯಾರಂಟಿ? ಹೌದು ಕಣೋ, ನೀನು ಹೇಳಿದ್ರಲ್ಲೂ ಲಾಜಿಕ್ ಇದೆ. ಇಷ್ಟು ಬೇಗ ಅವರು ಸೇವಂತಿನ ಈ ಲೊಕೇಶನಿಂದ ಬೇರೆ ಲೊಕೇಶನ್ಗೆ ಶಿಫ್ಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಆಲ್ರೆಡಿ ನಾವು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿರ್ತೀವಿ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅವರು ಈ ಜಾಗ ಬಿಟ್ಟು ಹೋಗಿರೋದಕ್ಕೆ ಸಾಧ್ಯವೇ ಇಲ್ಲ. ಈ ಸರೌಂಡಿಂಗಲ್ಲೇ ಎಲ್ಲೋ ಇರ್ತಾರೆ. ಇನ್ಸ್ಪೆಕ್ಟರ್ ಹೇಳಿ. ಹಾಗಾದರೆ ಸೇವಂತಿನ ಬೇರೆ ಕಡೆ ಶಿಫ್ಟ್ ಮಾಡಿರ್ಬೋದಾ? ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಅಣ್ಣ, ಏನಂತೆ ಶಿಫ್ಟ್ ಮಾಡಿದ್ರಂತ? ಏನು ಅಂತ ಐಡಿಯಾ ಇಲ್ಲ, ಬಟ್ ಸೇವಂತಿ ಕಾಲ್ ಮಾಡಿದ್ಲಲ್ಲ, ಆ ಫೋನ್ ಮಾತ್ರ ಮೂವಿಂಗ್ ಅಲ್ಲಿ ಇದೆಯಂತೆ. ಆದ್ರೆ ಸೇವಂತಿ ಫೋನ್ ಮಾಡಿದ ಲೊಕೇಶನ್ ಎಲ್ಲಿಂದ ಅಂತ ಗೊತ್ತಾಗಿದೆ. ಹೌದಾ, ಎಲ್ಲಿದೆ ಅಂತೀಗ? ಆ ಲೊಕೇಶನ್ ನನ್ನ ಕಳಿಸಿದ್ದಾರೆ, ಚೆಕ್ ಮಾಡಿ ಫಸ್ಟು. ಈಗ ಬಂತಣ್ಣ. ಅಣ್ಣ, ಇಲ್ಲೇ ಪಕ್ಕದಲ್ಲೇ ತೋರಿಸ್ತಿದೆ. ಸರಿ, ರೆಡಿ. ಹಾ, ಅಶ್ವಿನ್, ಅದೇ ಮನೆ ನೋಡು. ಹೌದಣ್ಣ, ಬಾ. ಅವಳ ಮೇಲೆ ಈ ರೀತಿ ಆರೋಪ ಮಾಡೋದು ಸರಿ ಇಲ್ಲ. ಒಂದ್ ವೇಳೆ ಬೇರೆ ಯಾರಾದ್ರೂ ಮಾಡಿದ್ರು ಮಾಡಿರ್ಬೋದಲ್ವಾ? ಹೌದು ಮಾವ, ಖಂಡಿತ ಪ್ರಿಯಾ ಅಕ್ಕನ್ನ ಕಿಡ್ನಾಪ್ ಮಾಡ್ಸಿರಲ್ಲ. ಪ್ರಿಯಾ ಮಾಡ್ಸಿಲ್ಲ ಅಂತ ಹೇಗೆ ಹೇಳ್ತೀಯಾ? ನಿನ್ನ ಹತ್ರ ಏನಾದ್ರೂ ಸಾಕ್ಷಿ ಇದೆಯಾ? ಏನ್ ಪೂಜಾ, ಪ್ರಿಯನ ವಹಿಸ್ಕೊಂಡು ಮಾತಾಡ್ತಿದ್ಯಾ? ಏನ್ ಸಮಾಚಾರ? ನೀವ್ ನನ್ನ ತಪ್ಪು ತಿಳ್ಕೊಂಡಿದ್ದೀರಾ, ನಾನವಳ ವಹಿಸ್ಕೊಂಡು ಮಾತಾಡ್ತಿಲ್ಲ. ಇವತ್ ಅವ್ಳ ಮನೇಲಿ ಪೂಜೆ ಇತ್ತು, ಹಾಗಾಗಿ ಇದು ಅವಳ ಕೆಲ್ಸ ಅಲ್ಲ ಅಂತ ಹೇಳ್ತಿದ್ದೇನೆ ಅಷ್ಟೆ. ಪೂಜಾ, ಹಾಗಂತ ನಿನ್ಗೆ ಯಾರು ಹೇಳಿದ್ರು? ಆವಾಗ್ಲೇ ಅಶ್ವಿನ್ ಅವಳು ಎಲ್ಲಿದ್ದಾಳೆ ತಿಳ್ಕೊ ಅಂತ ಹೇಳಿದಾಗ ನಾನು ಜೆ ಪಿ ಅವ್ರ ಹೆಂಡತಿಗೆ ಕಾಲ್ ಮಾಡಿದ್ದೆ. ಅವರು ಇವತ್ತು ನಮ್ಮ ಮನೇಲಿ ಪೂಜೆ ಇದೆ, ಪ್ರಿಯಾನ ನಿಂತು ಎಲ್ಲ ಮಾಡ್ತಿರೋದು ಅಂತ ಹೇಳಿದ್ರು. ಅವಳು ಹೇಳಿದ ನಿಜ ಅಂತ ನೀನು ಹೇಗೆ ನಂಬ್ತೀಯ? ಅಜ್ಜಿ, ಜೆ ಪಿ ಕೆಟ್ಟೋರಾಗಿರ್ಬೋದು, ಆದರೆ ಅವ್ರ ಹೆಂಡತಿ ಕೆಟ್ಟೋರಲ್ಲ. ಅವ್ರ ಬಾಯಲ್ಲಿ ಯಾವುದು ಸುಳ್ಳು ಹೇಳಲ್ಲ, ಹಾಗಾಗಿ ಅವ್ರು ಹೇಳಿದ ನಿಜ ಅಂತ ನಾನು ಅನ್ಕೊಂಡಿದ್ದೀನಿ. ಅಲ್ಲ, ಪ್ರಿಯಾ ಮಾಡಿಲ್ಲ ಅಂದರೆ ಇನ್ಯಾರು ಮಾಡಿರೋಕ್ಕೆ ಸಾಧ್ಯ? ನೀಲಾಂಬರಿ ಏನಾದ್ರೂ ಈ ಕೆಲಸ ಮಾಡಿದಾಳ? ಈ ವಿಷಯ ನನಗ್ ಬಿಡಿ, ಅದ್ ಯಾರು ಯಾಕೆ ಮಾಡಿಸಿದ್ದಾರೆ, ಅವ್ರ ಉದ್ದೇಶ ಏನು, ಇದನ್ನೆಲ್ಲ ಕಂಡುಹಿಡಿಯೋ ಜವಾಬ್ದಾರಿ ನಂದು. ಹಲೋ ಮೇಡಮ್, ಎಲ್ಲ ಡೌಟ್ ಆಗೋಯ್ತು. ನಾನು ಹೀಗಾಗುತ್ತೆ ಅಂತ ಗೆಸ್ಸೇ ಮಾಡಿರಲಿಲ್ಲ. ಏನಾಯ್ತು ಅಂತ ಸರಿಯಾಗಿ ಬೊಗಳು, ಸುಮ್ಮನೆ ಟೆನ್ಷನ್ ಕೊಡ್ಬೇಡ. ಫಸ್ಟ್ ಟೈಮ್ ಮೇಡಮ್ ನಾನು ಮಾಡಿರೋ ಕೆಲಸ ವರ್ಕೌಟ್ ಆಗದೆ ಇರೋದು.
ಆ ಅರ್ಜುನ್ ನನ್ಗೆ ಮಣ್ಮುಕ್ಕಿಸ್ಬಿಟ್ಟ ಫೀಲ್ಡ್ ಅಲ್ಲಿ ನನ್ನ ಮರ್ಯಾದೆ ತೆಗೆದ್ಬಿಟ್ಟ ಮೇಡಮ್. ಅಂದ್ರೆ ಆ ಅರ್ಜುನ್ ಹೀರೋ ತರ ಬಂದು ನಮ್ಗೆಲ್ಲ ಹೊಡೆದ ಅವಳನ್ನ ಕರ್ಕೊಂಡೋದ. ಈ ಮಾತ್ ಹೇಳಕ್ ನೀನ್ ನಾಚಿಕೆ ಆಗಲ್ವಾ? ಕೈಗ್ ಬಂದಿತ್ತು ಬಾಯ್ಗ್ ಬರ್ದಿರೋ ಮಾಡ್ಬಿಟ್ಟೆ. ಅನ್ಯಾಯವಾಗಿ ನನ್ ಪ್ಲಾನ್ ಎಲ್ಲ ಹಾಳ್ ಮಾಡ್ಬಿಟ್ಟಿಯಲ್ಲೋ. ಇವಾಗ ಅವನು ನಮ್ಮನ್ನ ಸುಮ್ನೆ ಬಿಡ್ತಾನೆ ಅನ್ಕೊಂಡಿದ್ಯಾ? ನಾನೇನ್ ಮಾಡ್ಲಿ ಮೇಡಮ್, ಅವ್ನ್ ಬರೀ ಮೀಟರ್ ಅನ್ಕೊಂಡಿದ್ಯ, ಡಬಲ್ ಮೀಟರ್ ಅಂತ ಗೊತ್ತಿರಲಿಲ್ಲ. ಈ ಡೀಲ್ ನ ನಿನಗ್ ಕೊಟ್ನಲ್ಲ, ನನಗ್ ಬುದ್ಧಿ ಇಲ್ಲ, ಅದಕ್ಕೆ ಹೇಳೋದು ಹಾಳು ಮಾಡಿದ್ದು ಹಾಳು ಅಂತ. ನೀವೆಲ್ಲ ಬರೀ ದುಡ್ಡಿಗೆ ಬಾಯ್ ಬಿಡೋರು. ನಿಮ್ಗೆಲ್ಲ ರಿವೆಂಜ್ ಅಂದ್ರೆ ಏನು ಅಂತ ಗೊತ್ತೇ ಇಲ್ಲ. ಯಾರ್ ಲೈಫ್ ಹಾಳಾದ್ರೆ ನಿಮ್ಗೇನಾಗ್ಬೇಕಾಗತ್ತೆ? ಮೇಡಮ್ ಈ ಮಾತನ್ನ ವಾಪಸ್ ತಗೊಳ್ಳಿ. ಹಾಗೆ ನಿಮ್ ವಿಷಯನಲ್ಲೂ ಬಾಯ್ ಬಿಟ್ಟಿಲ್ಲ ಅಂತ ಖುಷಿ ಪಡಿ. ಸ್ವಲ್ಪ ಮಿಸ್ ಆಗಿದ್ರೆ ನಾವೆಲ್ಲ ಅಂದರಬೇಕಾಗಿತ್ತು. ಯಾಕೋ ಈ ಡೀಲೆ ಸರಿ ಇಲ್ಲ ಮೇಡಮ್, ಕೈ ಜಾಗದಾಗಿಂದ ಬರೀ ತಗೊಳಕೊಳ್ಳೋದಾಗೋಯ್ತು. ನನ್ನ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಸಿಕ್ಕಾಕೊಂಡಾಗ ನಿಮ್ಮ ಹೆಸರನ್ನ ಹೇಳ್ಬಿಡ್ತಿದ್ರು. ನನ್ನ ಮೇಲೆ ಅಷ್ಟಾದ್ರೂ ಕರುಣೆ ಇರಲಿ ನಿಮ್ಗೆ. ನಿನ್ ಯೋಗ್ಯತೆ ಏನು ಅಂತ ನನ್ಗೆ ಗೊತ್ತಾಯ್ತಲ್ಲ. ಇನ್ಮೇಲೆ ನಿನ್ನ ನಂಬ್ಕೊಂಡಿದ್ರೆ ನಮ್ ಬಾಯಿಗೆ ನಾವೇ ಮಣ್ಣು ಹಾಕೋಬೇಕಾಗತ್ತೆ. ಕೊಟ್ಟಿರೋ ಕೆಲ್ಸನ ಸರಿಯಾಗಿ ಮಾಡಕ್ ಬರಲ್ಲ ಅಂತದ್ರೆ ನನ್ಗೆ ಬುದ್ಧಿ ಹೇಳಕ್ ಬರ್ತಾನೆ. ಫೋನ್ ಇಡೋ ಇಡಿಯಟ್. ಅದಕ್ಕೆ ಹೇಳೋದು ಮೆಜೆಸ್ಟಿಕ್ ನಲ್ಲಿ ಪಿಕ್ ಪಾಕೆಟ್ ಮಾಡೋರಿಗೆಲ್ಲ ಡೀಲ್ ಕೊಟ್ರೆ ಹೀಗೆ ಆಗೋದು ಅಂತ. ಸರ್ ನೀವು ನನ್ನ ಪರಿಸ್ಥಿತಿ ನೋಡಿ ಆಡ್ಕೋಬೇಡಿ. ಇಲ್ಲ ಪ್ರಿಯಾ, ನಾನು ಆಡ್ಕೋತಾ ಇಲ್ಲ. ಮಾಡಿದ್ದಪ್ಪನ್ನ ಎರಡ್ ಸರಿ ಮಾಡ್ತಿದ್ದೆ ಅಂತ 1-2-3 ಅಂತ ಲೆಕ್ಕ ಮಾಡ್ತಿದ್ದೆ. ಏನ್ ಹೇಳ್ತಾರೆ ಗೊತ್ತಾ, ಒಂದ್ ತಪ್ಪನ್ನ ಒಂದೇ ಸರಿ ಮಾಡ್ಬೇಕು, ಇನ್ನೊಂದ್ಸರಿ ಮಾಡಬಾರ್ದು ಅಂತಾರೆ. ಆದ್ರೆ ನೀನು ಪದೇ ಪದೇ ಅದನ್ನೇ ತಪ್ಪು ಮಾಡ್ತಿದ್ಯಾ? ಮಾಡೋದಾದ್ರೆ ಹೊಸ ತಪ್ಪನ್ ಮಾಡು, ಅಟ್ ಲೀಸ್ಟ್ ಅದಕ್ಕೊಂದು ಕ್ಷಮೆ ಅನ್ನೋದಿರುತ್ತೆ. ಮಾಡಿದ್ದನ್ನೇ ಮಾಡಿದ್ರೆ ಏನ್ ಪ್ರಯೋಜನ? ಸರಿ ಇವಾಗ ಏನ್ ಮಾಡು ಅಂತೀರಾ? ಮರ ಕಡಿಯವ್ರನ್ನ ದಡ್ರು ಅಂತಾರೆ, ಆದ್ರೆ ಅದೇ ಮರನ ಬೇರೆ ಸಮೇತ ಕತ್ತರಿಸ್ತಾರಲ್ಲ ಅವರನ್ನ ಬುದ್ಧಿವಂತರು ಅಂತಾರೆ. ಈಗ ನಾವು ಅದೇ ಕೆಲಸನ ಮಾಡಬೇಕು. ಅಂದ್ರೆ ನಾವು ಸೇವಂತಿಗೆ ಏನೇ ತೊಂದರೆ ಕೊಟ್ರು ಅವಳನ್ನ ಕಾಪಾಡೋದಕ್ಕೆ ಅರ್ಜುನ್ ಬಂದೇ ಬರ್ತಾನೆ. ಅವನಿರೋವರೆಗೂ ನಾವು ಏನು ಮಾಡಕ್ಕಾಗಲ್ಲ. ಅದಕ್ಕೆ ನಾವು ಅರ್ಜುನ್ಗೆ ನೇರವಾಗಿ ಟಾರ್ಗೆಟ್ ಮಾಡಬೇಕು. ಸರ್ ಅಷ್ಟು ಈಸಿಯಾಗಿ ಅವ್ರನ್ನ ಏನು ಮಾಡಕ್ ಆಗಲ್ಲ. ಹಾಗೇನಾದ್ರೂ ಮಾಡ್ಬೇಕು ಅಂತ ಅಂದ್ರೆ ನೀವೇ ಒಂದ್ ಪ್ಲಾನ್ ಕೊಡಿ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ರೆ ಎಷ್ಟು ಸಂತೋಷ ಆಗುತ್ತಲ್ವಾ? ಕರೆಕ್ಟ್ ಆಗಿ ಹೇಳಿದ್ರಿ. ಇನ್ ಮುಂದೆ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಕನ್ಸಿನ ಮಾತು ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಏನೇ ನಿನ್ ಮಾತಿನ ಅರ್ಥ? ಅಮ್ಮ ಸೇವಂತಿನ ಕಿಡ್ನಾಪ್ ಮಾಡಿದ್ರಲ್ಲ, ಇವಳು ಈ ಸದ್ಯಕ್ ಬರಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಅಯ್ಯೋ ಅದೇನ್ ಮಾತಾಡ್ತೀಯೋ ನಿನ್ಗೆ ಅರ್ಥ ಆಗ್ಬೇಕು. ಯಶೋಧ ನೀನ್ ಯಾವಾಗ್ಲೂ ಬರೀ ಕೊಂಕಾಗೆ ಮಾತಾಡೋದಾ? ಸಾಧಾರಣವಾಗಿ ಮಾತಾಡೋಕ್ ಬರೋದಿಲ್ವಾ? ನೋಡು ಒಳ್ಳೇದ್ ಯೋಚನೆ ಮಾಡು, ಆಗ ಒಳ್ಳೆ ಮಾತುಗಳೇ ಬರುತ್ತೆ. ಅವಳು ಮಾತಾಡ್ದಂಗೆ ನೀವ್ ಕೇಳಿಸ್ಕೊಂಡಂಗೆ. ಶ್ರೀ ಈಗ ನಾನೇನ್ ಮಾತಾಡ್ದೆ ಅಂತ ಎಲ್ಲರೂ ಸೇರ್ಕೊಂಡು ನನ್ನ ಮೇಲೆ ವಾರ್ ಮಾಡ್ತಿದ್ದೀರಾ? ಏನೋ ಬಾಯ್ ತಪ್ಪ ಹೇಳದ್ನಪ್ಪ, ಅದಕ್ಕೆ ಈ ರೀತಿ ಮಂಗಳಾರತಿ ಮಾಡದ? ಕಲ್ಪನಾ ಅವಳ ಸ್ವಭಾವ ಏನು ಅಂತ ಎಲ್ರಿಗೂ ಗೊತ್ತಿರೋದೇ ಅಲ್ವಾ? ಗೊತ್ತಿದ್ದು ಗೊತ್ತಿದ್ದು ಯಾಕೆ ಸುಮ್ನೆ ಗಲಾಟೆ ಮಾಡ್ತೀರಾ? ಊಟ ಮಾಡೋ ಟೈಮಲ್ಲಾದ್ರೂ ಸುಮ್ನೆ ಇರ್ಬೋದಲ್ವಾ? ಬಾವಾ ನಿಮ್ಮಿಬ್ರು ನೋಡ್ತಾ ಇದ್ರೆ ಅಣ್ಣ ತಂಗಿ ಚಿತ್ರ ನೆನಪಿಗೆ ಬರ್ತಿದೆ. ತಲೆ ಮೇಲೆ ತಲೆ ಬಿದ್ದು ತಂಗಿನ ಮಾತ್ರ ಬಿಟ್ಕೊಡಲ್ವಲ್ಲ ನೀವು? ಅಪ್ಪ ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿದೀವಿ ಅಂದ್ಮೇಲೆ ಹೇಗ್ ಬಿಟ್ಕೊಡಕ್ಕಾಗುತ್ತೆ? ಓಹೋ ಮನುಷ್ಯ ಅಂದ್ಮೇಲೆ ಸಣ್ಣ ಪುಟ್ಟ ತಪ್ಪು ಮಾಡೋದು ಸಹಜ ಅಲ್ವಾ? ಹಾಗಂತ ಇವಳು ಏನ್ ಹೇಳಿದ್ರು ಕೇಳಿಸ್ಕೊಂಡು ಸುಮ್ನೆ ಇರೋದಕ್ಕಾಗತ್ತಾ? ಕಬ್ಬನ ಬಿಸಿ ಇದ್ದಾಗ ಹೊಡೆದ್ರೇನೆ ಅದು ಬೆಂಡಾಗೋದು. ಕಲ್ಪನಾ ನಿನಗೊಂದ್ ವಿಷಯ ಗೊತ್ತಾ, ಈ ಪ್ರಪಂಚ ಶಿಕ್ಷಿಸಿದವ್ರನ್ನ ನೆನ್ಪಿಟ್ಕೊಳ್ಳಲ್ಲ, ಬದಲಾಗಿ ಕ್ಷಮಿಸಿದವ್ರ ಮಾತ್ರ ನೆನ್ಪಿಟ್ಕೊಳ್ಳುತ್ತೆ. ತಿಳ್ಕೊ. ಆಯ್ತು. ಈ ಮನೆಯಲ್ಲಿ ಅರ್ಜುನ ಮಾತ್ರ ಅಲ್ಲ, ಎಲ್ರು ಚೆನ್ನಾಗಿ ವಾದ ಮಾಡಕ್ ಕಲ್ತ್ಕೊಂಡಿದ್ದಾರೆ. ನಿಮ್ಗೆಲ್ಲ ಉತ್ತರ ಕೊಡಕ್ಕಾಗತ್ತಾ? ಅದು ಕನ್ಸಿನ ಮಾತು. ಅಮ್ಮ ಗೊತ್ತಿದ್ದು ಮಾತಾಡ್ತಿದ್ಯಲ್ಲ, ಸಾಕು. ಇನ್ನೇನ್ ಹೇಳ್ಬೇಕು? ಏನೋ ನೀನು ಸೇರ್ಕೊಂಡಿದ್ಯಾ? ಸರಿ ಸರಿ ಊಟ ಮಾಡಿ, ಬರೀ ವಾದನೇ ಆಗೋಯ್ತು. ಹ್ಮ್
ಕೇಳೋದನ್ನೇ ಮರ್ತ್ಬಿಟ್ಟೆ. ಇದಕ್ಕಿದಾಗೆ ನೀವು ಅಜ್ಜಿ ಯಾಕೆ ವೇದನಾಕ್ಕೆ ಅಮ್ಮನ ಮೀಟ್ ಮಾಡೋದಕ್ಕೆ ಹೋಗಿದ್ರಿ? ಏನ್ ಸಮಾಚಾರಪ್ಪ?